ಸವದತ್ತಿ ತಾಲೂಕಿನ ಸುಕ್ಷೇತ್ರ ಯಲ್ಲಮ್ಮ ದೇವಸ್ಥಾನಕ್ಕೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಂಜೀವ್ ಪಾಟೀಲ್ ಅವರು ಭೇಟಿ ನೀಡಿ ದೇವಸ್ಥಾನದ ಅಭಿವೃದ್ಧಿಯ ಕಾಮಗಾರಿಗಳ ಕುರಿತು ಪರಿಶೀಲನೆಯನ್ನು ನಡೆಸಿದರು. ಸದ್ಯ ಯಲ್ಲಮ್ಮ ದೇವಸ್ಥಾನದ ಪೌಳಿಯಲ್ಲಿ ಭಕ್ತರಿಗೆ ಪ್ರದಕ್ಷಿಣೆ ಹಾಕಲು ಸೂಕ್ತ ವ್ಯವಸ್ಥೆ ಮತ್ತು ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಅಮ್ಮನ ದರ್ಶನಕ್ಕೆ ಹೋಗುವ ಮಾರ್ಗಗಳ ಕುರಿತು ಅಧಿಕಾರಿ ಮತ್ತು ಅರ್ಚಕರಿಂದ ಮಾಹಿತಿ ಪಡೆದ ಅವರು, ದೇವಾಲಯದ ಸಂಪ್ರದಾಯ ಯಥಾವತ್ತಾಗಿ ಮುಂದುವರಿಸಲು ಕ್ರಮ ಜರುಗಿಸಬೇಕೆಂದರು. ದೇವಸ್ಥಾನದ ಪೂರ್ವದ್ವಾರದ ಶಿಥಿಲಗೊಂಡಿರುವುದನ್ನು ಕಂಡ ಜಿಲ್ಲಾಧಿಕಾರಿಗಳು ಅದರ ದುರಸ್ತಿಗೆ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಜನರಲ್ಲಿಗೆ ಎರಡು ಕಡೆ